ಜಾಸ್ತಿ ಎಲೆಕ್ಷನ್ ಅಂತ ಬಂದ ತಕ್ಷಣ ಚುನಾವಣೆ ಅಂತ ಬಂದ ತಕ್ಷಣ ಯಾವಾಗ ಏನಾಗುತ್ತೆ ಯಾವ ಪಕ್ಷದಲ್ಲಿ ಹೇಳಕಾಗಲ್ಲ ಚುನಾವಣಾ ಹೊಸ್ತಿಲಲ್ಲೇ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಏನಿದು ವಿಚಾರ ಈಗ ತಾನೇ ಒಂದು ಶಾಕ್ ಈಶ್ವರಪ್ಪನವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದು ರಾಜಕೀಯ ನಿವೃತ್ತಿ ಘೋಷಿಸಿದ್ರು ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಈಶ್ವರಪ್ಪ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಕೂಡ ಪಕ್ಷಕ್ಕೆ ಅಥವಾ ರಾಜಕೀಯ ಚುನಾವಣೆಗೆ तो राजकीय निवृत्ति घोषिसुवंत साध्यता है टिकेट मिस आगिरो बग्गे हाईकमांडे माहितियन्न नीडिदियंते हुबली सेंट्रल निंदा शेट्टर गे टिकेट इल्ल चुनावणा कणदिंद हिंदे सरिरी अंत हेळि बीजेपी वरिष्ठ सूचनेयन्न कोट्टिद्दारे हाईकमांड सूचनेयिंद जगदीश शेट्टर कंगालागिद्दारे एनु माडोदु अंत सीएम आकांक्षी कूड हौदु जगदीश शेट्टर अवरु ಈ ಬಾರಿಯ ಸಿಎಂ ಆಕಾಂಕ್ಷಿಯಾಗಿದ್ರು ಜಗದೀಶ್ ಶೆಟ್ಟರ್ ಅವರು ಈಗ ಚುನಾವಣಾ ಕಡದಿಂದನೇ ಹಿಂದೆ ಸರಿರಿ ಅಂತ ವರಿಷ್ಠರು ಹೇಳಿಬಿಟ್ ಮೇಲೆ ಏನು ಮಾಡೋದು ಜಗದೀಶ್ ಶೆಟ್ಟರ್ ಅವರು ಒಂದ ರೀತಿ ಈಗ ಈಶ್ವರಪ್ಪನವರ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಅವರು ಕೂಡ ರಾಜಕೀಯ ನಿವೃತ್ತಿ ಘೋಷಿಸುತ್ತಾರ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರ ಇನ್ನು ಲಿಸ್ಟ್ ಅನೌನ್ಸ್ ಆಗೋದಕ್ಕೆ ಒಂದು ಇವತ್ತು ನಾಳೆ ಅನ್ನೋದ್ರಲ್ಲಿದೆ ಆಗಲೇ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಈ ಕೇಂದ್ರದ ಬಿಜೆಪಿಯ ವರಿಷ್ಠರ ನಡೆಯಿಂದ ರಾಜ್ಯದ ಒಂದಷ್ಟು ನಾಯಕರು ಕಂಗಾಲಾಗಿದ್ದಾರೆ ಅಂದ್ರೆ ಕೂಡ ತಪ್ಪಾಗೋದಿಲ್ಲ ಯಾಕೆಂದ್ರೆ ಯಾರು ಧ್ವನಿ ಎತ್ತಿ ಮಾತನಾಡಕಾಗಲ್ಲ ಹೈಕಮಾಂಡಿಗೆ ಆಲ್ರೆಡಿ ಚುನಾವಣಾ ಕಣದಿಂದ ಹಿಂದೆ ಸರಿರಿ ಅಂತ ಜಗದೀಶ್ ಶೆಟ್ಟರ್ ಅವರಿಗೆ ಇನ್ಫಾರ್ಮ್ ಮಾಡಾಗೋಗಿದೆ ಸೋ ಏನು ಮಾಡಬಹುದು ಚುನಾವಣಾ ಹೊಸ್ತಲಲ್ಲೇ ಈಗ ಆಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಅಂತ ಬಿಜೆಪಿಯ ವರಿಷ್ಠ ಮಾಹಿತಿಯನ್ನ ಅಂದ್ರೆ ಬಿಜೆಪಿಯ ಕೇಂದ್ರದಿಂದ ಅವರಿಗೆ ಮಾಹಿತಿ ಸಿಕ್ಕಿದೆ ಸಿಎಂ ಆಕಾಂಕ್ಷಿಯಾಗಿದ್ರು ಸಿಎಂ ಆಗಬೇಕು ಅನ್ಕೊಂಡಿದ್ರು ಸೋ ಇದರಿಂದ ಒಂದು ಅರ್ಥ ಆಗ್ತಾ ಇದೆ ಬಿಜೆಪಿಯ ಕೇಂದ್ರ ನಾಯಕರು ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹೊಸದೊಂದು ಮಾದರಿಯನ್ನ ಇಲ್ಲಿ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ गुजरात मॉडल आगिरबहुदु यूपी मॉडल आगिरबहुदु अथवा इन्यावदो ओंदु नेक्स्ट इल्ली इलेक्शन आदमेले कर्नाटक मॉडल अंत हेळिद्रु हेळबहुदु गोत्तिल्ल याव रीति प्लान माड्कोळ्ता इद्दारे बीजेपी एनु अजेंडा इट्कोंडिदे हिरियर्नेल्ल मनेयल्लि कूर्सि युवकरिगे मणे हाकुवंत निट्टिनल्लि एनादरू बीजेपी हाईकमांड योचने माड्ता इद्या इदेल्लवू कूड इदरिंद गोत्तागता इदे मगन भविष्यकोस्करनो अथवा इन्नेनो ओंदुको ईश्वरप्पनवरु यस चुनावणा राजकीयक्के निवृत्तियन्न घोषणे माडिद्रु सो ईग जगदीश शेट्टर अवर सर्दि जगदीश शेट्टर गे टिकेट मिस आदंत हिन्नेले बेंगळूरिनत्त जगदीश शेट्टर अवरु प्रयाणवन्न बेळेस्ता इद्दारे पिन टू पिन माहितियन्न निम्म पवर् टीवियल्लि नीड्ता होग्ता इद्दीवि यडियूरप्पनवर भेटिगे आगमिस्ता इद्दारे शेट्टर मोदी हुबली भेटी वेलू कूड़ा शेट्टर सैडलैन सैडलैन युवजनोत्सव आह्वान पत्रिकेयल्लू कूड़ा जगदीश शेट्टर हेसरे जगदीश शेट्टर के टिकेट मिस हिन्नेले नोड़ी यडियूरप्पनवरन्न भेटी माडोदक्के बर्ता इद्दारे अल्लरी इन्नोंदु योचने माडबेकु यडियूरप्पनवरु कळिसिदंत लिस्टे बीजेपी हाईकमांड गमनदल्लि इट्कोंडिल्ल ಬೇಸರ ಮಾಡ್ಕೊಂಡು ಯಡಿಯೂರಪ್ಪನವರು ದೆಹಲಿಯಿಂದ ಬೆಂಗಳೂರಿಗೂ ಬಂದ್ರು ಅಂತದ್ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಯಾವ ಲೆಕ್ಕ ಬಿಜೆಪಿ ಹೈಕಮಾಂಡ್ ಗೆ ಅನ್ನೋ ರೀತಿನೋ ಆಲೋಚನೆ ಮಾಡಬಹುದು ಯುವಜನೋತ್ಸವ ನಡೆದಾಗಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಇನ್ವಿಟೇಷನ್ ಅಲ್ಲಿ ಹಾಕ್ಸೇ ಇರಲಿಲ್ಲ ಆವಾಗಲೇ ಒಂದು ಸೂಚನೆ ಕೊಟ್ಟಿತ್ತು ಅನ್ನಂಗೆ ಕಾಣುತ್ತೆ ಬಿಜೆಪಿ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ನಾವು ಆತರ ಯೋಚನೆ ಮಾಡೋದಾದ್ರೆ ಸೋ ಯಾವ ರೀತಿ ಅಜೆಂಡಾ ರೂಪಿಸ್ಕೊಳ್ತಾ ಇದ್ದಾರೆ ಯಾವ ರೀತಿ ಸ್ಟ್ರಾಟಜಿಯನ್ನ ರೂಪಿಸ್ಕೊಳ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ ಹುಕ್ಕೋರ್ಕು ಕರ್ನಾಟಕದಲ್ಲಿ ಗೆಲ್ಲಬೇಕು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಲೇಬೇಕು ಎಂಥ ಪ್ರಭಾವಿ ನಾಯಕ ಆದರೂ ಕೂಡ ನಾವು ಅವರನ್ನ ಗಮನದಲ್ಲಿ ನಾವೇನ ಅವರನ್ನ ಅಷ್ಟಿದಾಗ ತಗೊಳ್ಳಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಆ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಪಕ್ಷ ಹೇಳೋದಕ್ಕೆ ಅನ್ನೋದು ಬಿಜೆಪಿಯ ಈ ನಡೆಯಿಂದ ಗೊತ್ತಾಗ್ತಾ ಇದೆ ಜಗದೀಶ್ ಶೆಟ್ಟರ್ ಅವರು ಸದ್ಯ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಯಡಿಯೂರಪ್ಪನವರನ್ನ ಭೇಟಿ ಮಾಡೋದಕ್ಕೆ ಹಲವಾರು ವಿಚಾರಗಳನ್ನು ಅವರು ಚರ್ಚೆ ಮಾಡೋರಿದ್ದಾರೆ ಈಗ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ನಿವೃತ್ತಿ ಘೋಷಣೆ ಮಾಡಾಯಿತು ಯಡಿಯೂರಪ್ಪನವರು ತಮ್ಮ ಮಗನಿಗೆ ಕ್ಷೇತ್ರ ತ್ಯಾಗ ಮಾಡಿದ್ದಾಯಿತು ಈಶ್ವರಪ್ಪನವರ ಸರದಿ ಆಯಿತು ಈಗ ಜಗದೀಶ್ ಶೆಟ್ಟರ್ ಹೇಳಿದ್ನಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ ಕೂಡ ಅಂದುಕೊಂಡಿದ್ರು
ಆದ್ರೆ ಈಗ ಚುನಾವಣೆಗೆ ನಿಲ್ಲೋ ಹಂಗೆ ಇಲ್ಲ ಟಿಕೆಟ್ ಮಿಸ್ ಆಗಿದೆ ಟಿಕೆಟೇ ಇಲ್ಲ ಚುನಾವಣಾ ಕಣದಿಂದ ಹಿಂದೆ ಸರಿರಿ ಅಂತ ಹೈಕಮಾಂಡ್ ಹೇಳಿಬಿಟ್ ಮೇಲೆ ವಾಟ್ ನೆಕ್ಸ್ಟ್ ಅವರಿಗೂ ಒಂದು ಶಾಕ್ ಈ ರೀತಿ ಹಲವು ಮಂದಿಗೆ ಬಿಜೆಪಿ ಅಲ್ಲಿ ಈ ಬಾರಿ ಟಿಕೆಟ್ ಮಿಸ್ ಆಗೋ ಸಾಧ್ಯತೆಗಳಿದೆ ಹೊಸಬರಿಗೆ ಒಂದಷ್ಟು ಜನ ಹೊಸಬರಿಗೆ ಮಣೆ ಹಾಕುವಂತ ಸಾಧ್ಯತೆಗಳಿದೆ ಸೊ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತದ್ದು ಅವರಿಗೆ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಶಾಕ್ ಸಿಗ್ತಾ ಇದೆ ಲಿಸ್ಟ್ ಅನೌನ್ಸ್ ಆಗೋದಕ್ಕೂ ಮುನ್ನವೇ ಲೆಟ್ಸ್ ಸೀ ಬಿಜೆಪಿ ಹೈಕಮಾಂಡ್ ಇನ್ನು ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಇನ್ನು ಯಾರೆಲ್ಲ ಚುನಾವಣಾ ಕಣದಿಂದ ಹಿಂದೆ ಸರಿತಾರೆ ಇನ್ನು ಯಾರಿಗೆಲ್ಲ ರಿಟೈರ್ಮೆಂಟ್ ಕೊಡುತ್ತೆ ಬಿಜೆಪಿ ಹೈಕಮಾಂಡ್ ನೋಡ್ತಾ ಹೋಗೋಣ